ಮಾಡಿದಕ್ಕೆ ಕೆಲಸದ ಕೂಲಿಗೆ ಕೊಡಿ ಅಂತ ಸಚಿವ ರೈ ಕೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ ರೈ ಈ ರೀತಿ ಜನರನ್ನ ಓಟ್ ಕೇಳ್ಕೊಂಡಿದ್ದಾರೆ. ವಲಯ ಮಟ್ಟದ ಕಾಂಗ್ರೆಸ್ ಸಭೆಯಲ್ಲಿ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕರಪಾಡಿಯಲ್ಲಿ ನಡೆದಂತಹ ಸಭೆ ಇದು. ವಲಯ ಮಟ್ಟದ ಕಾಂಗ್ರೆಸ್ ಸಭೆಯಲ್ಲಿ ರಮಾನಾಥ ರೈ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹಗಲು ರಾತ್ರಿ ಎನ್ನದೆ ನಿಮ್ಮ ಕೆಲಸವನ್ನ ಮಾಡಿದ್ದೇನೆ, ಅದಕ್ಕಾಗಿ ನೀವು ಕೂಲಿಯಾಗಿ ನನಗೆ ನಿಮ್ಮ ಓಟನ್ನ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಎಲೆಕ್ಷನ್ ಹತ್ತಿರ ಬರುತ್ತಿರುವಾಗಲೇ ರೈ ಮತಬೇಟೆಯನ್ನ ಶುರು ಮಾಡಿದ್ದಾರೆ. ಮಾಡಿದ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಸಚಿವ ರಮಾನಾಥ ರೈ ಕೇಳ್ಕೊಂಡಿದ್ದಾರೆ. ಕೈ ಮುಗಿದು ಕೇಳುತ್ತೇನೆ, ನಾನು ಕೆಲಸ ಮಾಡಿದ್ದೇನೆ ಅಂದ್ರೆ ನನಗೆ ಓಟ್ ಕೊಡಿ ಅಂತ ಕೇಳಿದ್ದಾರೆ. ಹಗಲು ರಾತ್ರಿ ಎನ್ನದೆ ನಿಮ್ಮ ಕೆಲಸವನ್ನ ಮಾಡಿದ್ದೇನೆ, ಆ ಕೆಲಸಕ್ಕೆ ಕೂಲಿಯಾಗಿ ನನಗೆ ನಿಮ್ಮ ಓಟನ್ನ ಕೊಡಿ ಅಂತ ಹೇಳಿದ್ದಾರೆ. ಆ ಎಲೆಕ್ಷನ್ ಹತ್ತಿರ ಬರುತ್ತಿರುವಾಗಲೇ ರೈ ಮತಬೇಟೆಯನ್ನ ಶುರು ಮಾಡಿದ್ದಾರೆ. ಇನ್ನೂ 2 ತಿಂಗಳು ನನಗೆ ಸಹಕಾರ ನೀಡಿ ಅಂತ ಹೇಳಿದ್ದಾರೆ. ಯಾನ ಕೆಲಸ ಮಾಡ್ತಾ ಕೂಲಿ ಕೊಡಲಿ, ನಿಖಿಲಗೆ ನಾ ಕೆಲಸ ಯಾನ ರಾತ್ರಿ ಪಗೆಲ್ಲ ಎಂಕು ಸಾಧ್ಯವಾಯ ಮಟ್ಟ ಮಲ್ತದೆ ನನಗೆ ಇಪ್ಪಿ ನಿಖಿಲ್ ಎಲ್ಲ ಪರವಾದ 3 ತಿಂಗಳು ಕೆಲಸ ಮಾಡ್ಕೊಂಡು ನಿಖಿಲ್ ಕೈ ಮುಗಿದ ಯಾರು ಅಂದಂದೇಮಲ್ತಿ ಅಂದಂದಲ್ಲ ಯಾನ ಮಾತಾ ಜಾತಿ ಧರ್ಮ ಭಾಷೆದಾಗ ಪ್ರೀತಿ ಮಲ್ತಿ ಅಂದಂದಲ್ಲ ನಿಖಿಲ್ ಎನ್ನ ಓಟುಡು ನಿಖಿಲ್ ಮಾತಿರ್ಲ ಒಂಜಿ 2 ತಿಂಗಳು ನಿಖಿಲಿಗೆ ತೀರ್ನ ಶಕ್ತಿ ಮೀರು ನಿಖಿಲ್ ತಾವು ಇದು ಅಪಪ್ರಚಾರ ಅವನು ಕೂಡ ಇಟ್ಟು ಮೀರು ನಿಖಿಲ್ ಒಂಜಿ ಇಲ್ಲಿ ಮಾತು ಸಹಕಾರ ಮಾಡಿಕೊಡು ಮಾತು ವಕೀಲರಾದ ನಿಖಿಲ್ ಕೊಡು ಪದ್ಮರಾಜ್ ಗೌಡ್ ನಿಖಿಲ್ ಎಂಕ್ಲ ವಕೀಲರಾದ ಕೊಡು ಗ್ರಾಮ ನಿಖಿಲ್ ಎಂಕ್ಲ ಪರವಾದ ವಕೀಲರಾದ ಉಂತು ಅರಿವು ಪಡೆದು ಇಂಕ್ ವಿಶ್ವಾಸ ಉಂಟು ಅಂತ.